subscribe now and press the bell icon. Never miss an update. ನಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗಜಬಜೆ ಆಫ್ ಮಿಕ್ಸ್ಡ್ ವೆಜೀಸ್ ಅಂದರೆ ಏನಂದರೆ ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಇದೆಯಲ್ಲ ಅದನ್ನು ಕೊಕೊನಟ್ ಗ್ರೇವಿಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದು ನಮಗೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಾಳೆ ರಾತ್ರಿ ಊಟಕ್ಕೆ ಪಂಪ್ಕಿನ್ 1 ಕಪ್ ಕಟ್ ಮಾಡಿರೋದು, 3/4 ಕಪ್ಪು ಕ್ಯಾಪ್ಸಿಕಮ್ ಕಟ್ ಮಾಡಿರೋದು, ದೊಡ್ಡ ದೊಡ್ಡ ಪೀಸಸ್ ಮಾಡಿ ಹಾಕೋದು ಎಲ್ಲ ವೆಜಿಟೇಬಲ್ಸು, 2 ಬೇಬಿ ಕ್ರೋರ್ನು ಸ್ಲಿಟ್ ಮಾಡಿ ಹಾಕಿರೋದು ಪೀಸಸ್ಸು, ಹಾಗೆ 1/3 ಕಪ್ಪು ಫ್ರೋಝನ್ ಪೀಸು, ನೀವು ಬೇಕಾದ್ರೆ ಫ್ರೆಶ್ ಪೀಸ್ ಹಾಕೋಬೋದು, 3/4 ಕಪ್ಪು ಮ್ಯಾಂಗ್ಳೂರ್ ಕುಕುಂಬರ್, ಮತ್ತು 2/3 ಕಪ್ಪು ಹೀರೆಕಾಯಿ ಕಟ್ ಮಾಡಿರೋದು, 2/3 ಮತ್ತು ಸ್ವಲ್ಪ ಇದು ಐವಿ ಗಾರ್ಡ್ ಅಂದರೆ ತೊಂಡೆಕಾಯಿ, ಹಾಗೆ 1/3 ಕಪ್ಪು ಗೆಣಸು, 3/4 ಕಪ್ಪು ಅಲಸಂದೆ ಸಿಗುತ್ತಲ್ಲ ಉದ್ದದ್ದು ಅದು ಎಲ್ಲ ಚಾಪ್ ಮಾಡಿ ಹಾಕಿ, ಹಾಗೆ 1/4 ಟೀಸ್ಪೂನ್ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ, 1/8 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 1 ಕಪ್ ನೀರು ಹಾಕಿಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ, ಓವರ್ ಕುಕ್ ಮಾಡಿಬಿಡಿ, ಜಸ್ಟ್ ಸಾಫ್ಟ್ ಆದರೆ ಸಾಕು. ಇವಾಗ ಚೆಕ್ ಮಾಡಿ ಆಗಿದೆಯಾ ಅಂತ ನೋಡಿ ತೋರಿಸ್ತಾ ಇದ್ದೀನಿ, ಈಗ ರೈಟಾಗಿ ಕುಕ್ ಆಗಿದೆ, ಹೌದಾ, ಯಾವುದು ಓವರ್ ಕುಕ್ ಆಗಿಲ್ಲ. ಓಕೆ, ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1/2 ಕಪ್ಪು ಫ್ರೆಶ್ ಗ್ರೇಟೆಡ್ ಕೊಕೊನಟ್ ಅಂದರೆ ತೆಂಗಿನ ತುರಿ, 3/3 ನೆನೆಸಿರುವಂತಹ ಕ್ಯಾಶ್ಯೂಸು, ಹಾಗೆ 3/4 ಹುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ, 2 ಪಿಂಚು ಅರಿಶಿನ, 1 ಚೂರು ಹುಣಸೆಹಣ್ಣು ಹಾಕಿಬಿಟ್ಟು ನೀರು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಫೈನಾಗಿ ಮಸಾಲೆ ಮಾಡ್ಕೊಳ್ಳಿ. ಈಗ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಯ್ತಲ್ಲ, ಅದಕ್ಕೆ ನೀರು ಹಾಕಿ ತೆಳು ಮಾಡ್ಕೊಳ್ಳಿ, ಸಾಲ್ಟ್ ಹಾಕಿ 1/2 ಟೀಸ್ಪೂನ್, ಆವಾಗಲೇ ವೆಜಿಟೇಬಲ್ಸ್ಗೆ ಹಾಕಿದೆಯಲ್ಲ ಮತ್ತೆ ನೋಡಿ ಹಾಕೋಬೋದು. ಇವಾಗ ಒಂದು ಸ್ಟೀರ್ ಮಾಡಿ, ಅದಕ್ಕೆ ಚೆನ್ನಾಗಿ ಒಂದು ಕಂಬೈನ್ ಆಗೋ ತನಕ ಸ್ಟೀರ್ ಕೊಡಿ. ಈಗ ನೋಡಿ ಕುದೀತಾ ಇದೆ, ಹೌದಾ, ಅಷ್ಟರಲ್ಲಿ ನೋಡಿ ವೆಜಿಟೇಬಲ್ಸು ಕುಕ್ ಮಾಡಿದ್ದಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಇದು ತುಂಬ ತೆಳುನೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು, ಮೀಡಿಯಮ್ಮಾಗಿ ಆಗಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸೇರಿ ಬಂದುಬಿಡ್ತು, ಹೌದಾ, ನೋಡಿ ವೆಜಿಟೇಬಲ್ಸ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಮಸಾಲೆ ಸೇರಿ ಬಂದುಬಿಡ್ತು. ಇವಾಗ ಗಜ್ಜಿಬಜ್ಜಿ ಡಿಶ್ ಬಾಯ್ಲ್ ಆಗ್ತಾ ಇದೆ ಅಲ್ವಾ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನ್ ಎಣ್ಣೆ ಬಿಸಿ ಆದ ತಕ್ಷಣ 1 ಟೀಸ್ಪೂನ್ ಅದಕ್ಕೆ ಮಸ್ಟರ್ಡ್ ಸಾಸಿವೆ ಕಾಳು ಹಾಕ್ಕೊಳ್ಳಿ, ಚಟ್ಪಟ ಅನ್ಬೇಕಾದ್ರೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಆಯಿತು ಒಗ್ಗರಣೆ, ಅದನ್ನು ಸೀಸನ್ ಮಾಡ್ಕೊಳ್ಳಿ ಇದಕ್ಕೆ ಗಜ್ಜಿಬಜ್ಜಿ ಡಿಶ್ಗೆ. ಈಗ ನೋಡಿ ನಿಮಗೆ ಯಮ್ಮಿ ಗಜ್ಜಿಬಜ್ಜಿ ಡಿಶ್ಯು ನಾಳೆ ಜನ್ಮಾಷ್ಟಮಿ ಪ್ರಯುಕ್ತ ರಾತ್ರಿ ಊಟಕ್ಕೆ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾರೆ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀರೆ. ಬಾಯ್ ಬಾಯ್.